ಚೆನ್ನಾಗಿದ್ಯಾ ಗುರುಗಳೇ? ಬನ್ನಿ ಗುರುಗಳೇ, ನೋಡಿ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಇನ್ನ ನಾನು ಒಂದ್ ಹೆಜ್ಜೆ ಕೂಡ ಮುಂದೆ ಇಡೋದಿಲ್ಲ. ಬನ್ನಿ ದೇವರ ಗುಡಿಗೆ ಹೋಗ್ತಾ ಇತ್ತ. ತಾಯಿ ದೇವರ ಗುಡಿಗೆ ಹೋಗಿ ಬನ್ನಿ, ತಾಯಿ ಹೋಗಿ ಬನ್ನಿ. ಇಲ್ಲ ನೋಡಿ, ನಾನಿನ್ನ ಒಂದ್ ಹೆಜ್ಜೆ ಕೂಡ ಮುಂದೆ ಇಡೋದಿಲ್ಲ. ನೀವು ದೇವ್ರ ಸ್ವರೂಪದಲ್ಲಿ ನಮ್ಮ ಮನೆಗೆ ಕಾಲಿಟ್ಟಿದ್ದೀರಾ, ಹಾಗೆ ಹೋಗ್ಬೇಡಿ. ನಿಮ್ಗೆ ನಾನು ಭಿಕ್ಷೆ ನೀಡೇನೆ ಕಳಿಸೋದು, ನನಗೆ ನೀವು ಆಶೀರ್ವಾದ ಮಾಡಬೇಕು. ನೋಡಿ ದಯವಿಟ್ಟು ಹಾಗೆ ಹೋಗ್ಬಿಡಿ. ನಮ್ಮ ಮನೆಗೆ ಬಂದ್ಮೇಲೆ ನಾನು ಅವ್ರನ್ನ ಊಟ ಮಾಡೇ ಕಳ್ಸೋದು. ದಯವಿಟ್ಟು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ, ಹಾಗೇನೆ ಊಟ ಮಾಡಿ ನನಗೆ ಆಶೀರ್ವಾದ ಕೊಟ್ಟು ಹೋಗ್ಬೇಕು. ದೀರ್ಘ ಸುಮಂಗಲ. ಬಂದವರಿಗೆ ಅನ್ನ ನೀಡುವ ಅಣ್ಣ ಪೂರ್ಣದೇವಿಯಮ್ಮ, ನಿನ್ನೊಂದು ಬಾರಿ ಬಂದಾಗ ನಾನು ಊಟ ಮಾಡುತ್ತೇನಮ್ಮ. ಆ ಭಗವಂತ ನಿನಗೆ ಸದಾ ಒಳ್ಳೇದು ಮಾಡಿದಮ್ಮ. ನಾ ಇನ್ನು ಬರ್ತೀನಮ್ಮ, ನಾನು ಮತ್ತೊಮ್ಮೆ ಬರ್ತೇನಮ್ಮ. ಹೊರಗಡೆ ಎಷ್ಟೊತ್ತ ಕರೆಯೋದ್ ನಿನ್ನ? ಏನ್ರಿ ಸುಧಾ ಸುಧಾ ಅಂತ ರೇಗ್ತಿದ್ದೀರಲ್ಲ, ಏನ್ರಿ ಇದು? ಸೂಟ್ ಕೇಸ್ ಹಿಡ್ಕೊಂಡು ಆಗ್ಲೇ ರೆಡಿಯಾಗಿ ನಿಂತಿದ್ದೀರಾ ಸುಧಾ? ಇವಾಗ ಬಿಸ್ನೆಸ್ ಟೈಮ್ ಕಡೆ ಬಂಡವಾಳ ಬೇರೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಹೈದರಾಬಾದ್ ಕೊಟ್ಟಿದ್ದೀನಿ. ಬರೋದು ಒಂದು ವಾರ ಆಗ್ಬೋದು ಚಿನ್ನ, ಜೋಪಾನ. ನಾನು ನೋಡ್ತಾನೆ ಇದ್ದೀನಿ, ನಾವು ಮದುವೆ ಆಗಿ ಒಂದು ವರ್ಷ ಆಯ್ತು. ಒಂದು ದಿನನಾದ್ರೂ ನನ್ನನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ. ಚಿನ್ನ ಚಿನ್ನ ಅಂತ ಹೇಳ್ತಿದ್ದೀರಲ್ಲ, ಯಾವತ್ತಾದ್ರೂ ಒಂದು ಗ್ರಾಮ ಆದ್ರೂ ಚಿನ್ನ ಕೊಟ್ಟಿದ್ದೀರಿ? ಅದು ಬೇಡ. ಒಂದು ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ ಅಥವಾ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಬಾರೆ ಅಂತ ಕರ್ಕೊಂಡು ಹೋಗಿದ್ದೀರಾ? ನಿಮ್ದು ಅತಿ ಆಯ್ತು. ನಾನು ನಿಮ್ಮನ್ನ ಮದ್ವೆ ಆದಾಗಿಂದ ನೋಡ್ತಾನೆ ಇದ್ದೀನಿ ಸುಧಾ. ಯಾವಾಗ್ಲೂ ಮಡದಿ ಮೋಹದಲ್ಲಿ ಮೈ ಮಾತ್ರ ಇದೆ, ಯಾವಾಗ್ಲೂ ಮಡದಿ ಮೋಹದಲ್ಲಿ ಮೈ ಮಾತ್ರ ಇದೆ. ಸುಖದ ಸಂಸಾರ ಮಾಡ್ಬೇಕಂದ್ರೆ ಹಣ ಸಂಪಾದನೆ ಮಾಡ್ಬೇಕಣೆ. ಇವತ್ತು ಹಣ ನಾನು ನಿನ್ನಿಬ್ರು ಹಜರಾಣೆ ಬಂದು ಕೊಡ್ತಾರೆ ಅದೆಲ್ಲ ಬಿಡು. ಈ ಮನೆಯಲ್ಲಿ ನಿನ್ಗೆ ಏನೇ ಕಮ್ಮಿ ಆಗಿದೆ ಗೊತ್ತಿನಂತ ನನ್ನ ಅಣ್ಣ, ನಿಮ್ಮ ಅಕ್ಕನಂತಿರುವ ನನ್ನ ಅತ್ತಿಗೆ ಅಷ್ಟಕ್ಕೂ ಬೇಕಾದ್ರೆ ನೀರುನಕ್ಕೆ ನಿನ್ನ ಹತ್ರನೇ ಇದೆ. ಇಷ್ಟೆಲ್ಲ ಇರುವಾಗ ಏನಾಯ್ತಂದ್ರೆ ಬಿಟ್ಟಿರಕ್ಕಾಗಲ್ಲನೆ? ಇಲ್ಲ ಅಷ್ಟೊಂದು ಬೇಜಾರಾಗಿದೆ ನನ್ನ ಅರಮನೆ. ನನ್ನ ಮನ್ಸಿಗೆ ಎಷ್ಟು ನೋವು ಆಗ್ತಿದೆ ಅಂತ ಹೇಗೆ ಸುಧಾ ನೋಡಿ, ಕೊರುಕ್ತಿರೋ ಒಂದು ರೋಗಿಗೆ ಕರ್ಕೊಂಡು ಹೋಗಿ ಅರಮನೆ ನಾನು ಕುಣಿಸಿದ ತಕ್ಷಣ ರೋಗ ಸರಿ, ತಾಯಿ ಔಷಧಿ ಮಾತ್ರೆ ಕೊಟ್ರೇನೆ ರೋಗ ಸುಧಾರಣೆ ಆಗೋದು. ಅಂದ್ರೆ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇಷ್ಟೇ, ಸದಾ ಕಾಲ ನೀವು ನನ್ನ ಜೊತೆ ನಾನಿರ್ಬೇಕು. ಈ ಮನೆಯಲ್ಲಿ ತಿನ್ನೋದಿಕ್ಕೆ ಉಣ್ಣೋದಿಕ್ಕೆ ಇದ್ರೆ ಸಾಕ, ಪ್ರೀತಿ ಬೇಡಬೇಕು, ಅದು ನನ್ನ ಗಂಡನ ಪ್ರೀತಿ. ಸುಧಾ ಕಟ್ಕೊಂಡೆ ಅಂತ ಬೆಲ್ಲದ ಮುದ್ದೆ ಏನ್ಬಿಟ್ಟು ಸದಾ ಬೆಲ್ಲನ ತಿಂತ ಕುಣ್ಕಂಡ್ರೆ ವಾಕ್ರಿಕೆ ಆಗುತ್ತೆ ಕಣೆ. ಮಾಡುವ ಕೆಲಸ ಬಿಟ್ಟು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡ್ತಾ ಕುಂದ್ಕೊಂಡ್ರೆ ನೋಡಿದ ಜನ ಏನಂತಾರ ಸುಧಾ? ಅಂದ್ರೆ ನೀವು ನನ್ನ ಮಾತನ್ನ ತಿರಸ್ಕಾರ ಮಾಡಿ ಈಗ ಹೈದರಾಬಾದ್ಗೆ ಹೋಗ್ಲೇಬೇಕು ಅಲ್ವಾ? ತೋರ್ಸುದಾ ಗಂಡ ಇಡ್ತೀನಿ ಅಂದ್ಮೇಲೆ
ಒಬ್ರಿಗೊಬ್ರು ಹಂಚಿಸ್ಕೊಂಡು ಹೋಗ್ಬೇಕ ಕಣೆ, ಆವಾಗ್ಲೇ ಒಂದು ದಾರಿ ಅಂತ ಸಿಗುತ್ತೆ. ನಮ್ಮ ನಮ್ಮಲ್ಲೇ ವಿರ್ಸ ಬೆಳೆಸ್ಕೊಂಡ್ರೆ ಅದು ಹೊರದೋಗುತ್ತೆ ಕಣೆ. ನಿನ್ನ ಮಾತಿಗೆ ಯಾವ ತರ ಇಲ್ಲಾಂದಿದ್ದೀನ ಚಿನ್ನ, ಇವತ್ತಂತೂ ಹೈದ್ರಾಬಾದ್ಗೆ ಹೋಗ್ಲೇಬೇಕು. ಯಾಕೆಂದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ 10 ಲಕ್ಷ ಸಾಲ ಮಾಡಿ ಬಂಡವಾಳ ಕೊಡಿದ ಕಣೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತವ್ರು, ನಾನು ನೀನು ಇಬ್ರು ಊರ್ ಬಿಡೋಕಾಗುತ್ತೆ ಚಿನ್ನ. ಈ ರೀತಿ ಬಿಸ್ನೆಸ್ ಅಂತ ಊರು ಊರು ತಿರುಗ್ತಾನೆ ಇರಿ, ನಾನು ಈ ಹಾಳು ಮನೆಯಲ್ಲಿ ನಿಮಗೋಸ್ಕರ ಕಾಯ್ತಾನೆ ಇರಿ. ಇಷ್ಟಕ್ಕೂ ನೀವೊಬ್ರೇ ಕಷ್ಟಪಟ್ಟು ದುಡಿಬೇಕಾ? ಯಾಕೆ ಕಷ್ಟಪಟ್ಟು ದುಡಿದ್ರೆ ಭಾಗ ಮಾಡಬೇಕಾದ್ರೆ ನಿಮಗೊಂದು ಪಟ್ಟು ಜಾಸ್ತಿ ಕೊಡ್ತಾರೆ ಇಲ್ವಲ್ಲ ಸುಧಾ? ಕಷ್ಟಪಟ್ಟು ಬಿಸ್ನೆಸ್ ಬಿಸ್ನೆಸ್ ಅಂತ ಊರೂರು ತಿರುಗಿ ನಿಮ್ಮ ಅಣ್ಣ ಅತ್ತಿಗೆ ಪ್ರೀತಿಯಿಂದ ಇರೋದನ್ನ ನೋಡಿ ನಾನು ಹೊಟ್ಟೆ ಹೊರಿಸ್ಕೊಂಡೆ. ಸುನಾ, ದಯವಿಟ್ಟು ನಮ್ಮ ಅಣ್ಣ ಬಗ್ಗೆ ಅಪಸಾರ ಎತ್ತಬೇಡ ಕಣೆ. ದೇವರಂತ ಮನುಷ್ಯ ನನ್ನ ಅಣ್ಣ, ಅವನ ಈ ಮನೆಗೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ದಾನೆ ಕಣೆ. ನೀ ತನ್ನ ಹಣವನ್ನ ನನ್ನ ಬಿಸ್ನೆಸ್ಗೆ ಹಾಕೊಂಡಿದ್ ನಿಜ, ಅದು ಒಂದೇ ಒಂದೇ ಕಾರಣಕ್ಕೋಸ್ಕರ ನೀನು ನಮ್ಮ ಅಣ್ಣ ಅತ್ತಿಗೆ ಬಗ್ಗೆ ಕೆಟ್ಟಾಗಿ ಮಾತಾಡ್ ಸರಿಯಲ್ಲ ಸುಧಾ. ನೋಡಿ, ನೀವು ನನ್ನನ್ನು ತಪ್ಪು ತಿಳ್ಕೊಬೇಡಿ. ನೀವಿಲ್ದಿರೋ ಸಮಯದಲ್ಲಿ ನಿಮ್ಮ ಅತ್ತೆ ನನ್ನ ಕೆಲಸಕ್ಕಿಂತ ಕೀಳಾಗಿ ನೋಡ್ತಾಳೆ ಗೊತ್ತಾ? ನಾನು ಈ ಮನೆ ಕೆಲಸದವಳು ಅಂತ ತಿಳ್ಕೊಂಡಿದ್ದಾಳೆ ಗೊತ್ತಾ? ಸುಧಾ, ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು, ನೀನು ಎಷ್ಟು ಸರಿ ಹೇಳಿದ್ದೀನಿ ನಾನು, ನಾನೆಲ್ಲರೂ ಹೋಗ್ಬೇಕಾದ್ರೆ ನೀನು ಏನು ಹೇಳ್ಬೇಡ ಅಂತ. ನಾನು ಇವೆಲ್ಲ ನಾನು ಹೋಗ್ಬೇಕಲ್ಲ ಇರೋಬೇಕಾ? ನಾನು ಬಂದ್ಮೇಲೆ ವಿಚಾರಿಸ್ಕೊತೀನಿ ಬಿಡು, ನಾನು ಬರಲ್ಲ. ಇಷ್ಟು ಬೇಗ ಹೋಗ್ತೀರಾ ಚಿನ್ನ? ಎಲ್ಲ ಕೋಪ ಮಾಡ್ಕೊಂಡ್ರೆ ಈಗ ಸ್ಮೈಲ್ ಕಮಾನ್, ಸ್ಮೈಲ್ ಕೊಡೆ, ಸ್ಮೈಲ್ ಕಮಾನ್ ಕಮಾನ್.